ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಎಸ್ ಬಿ ಹುರ್ತಿಯ ಮತ್ತೊಂದು ವಿಶೇಷ ವಿಡಿಯೋ ನೋಡಲು ಸ್ನೇಹಿತರೆ ನಿಮ್ಮ ಹತ್ತಿರ ಕೂಡ ರೇಷನ್ ಕಾರ್ಡ್ ಇದೆಯಾ ಹಾಗಾದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಾ ಹಾಗಾದರೆ ನಿಮಗೆ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಎಷ್ಟು ಹಣ ಬಂದು ಜಮಾ ಆಗುತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅನ್ನಭಾಗ್ಯ ಯೋಜನೆಯಡಿ ಜುಲೈ ಒಂದರಿಂದ ಬಡ ಕುಟುಂಬದ ಪ್ರತಿ ವ್ಯಕ್ತಿಗೆ ಬಡ ಕುಟುಂಬದ ಪ್ರತಿ ವ್ಯಕ್ತಿಗೆ ತಲಾ ಐದು ಕೆ ಜಿ ಅಕ್ಕಿ ಅಕ್ಕಿಯ ಜೊತೆಗೆ ಒನ್ ಹಂಡ್ರೆಡ್ ಸೆವೆಂಟಿ ರುಪೀಸ್ ಒಂದು ನೂರ ಎಪ್ಪತ್ತು ರೂಪಾಯಿ ಫಲಾನುಭವಿಯ ಖಾತೆಗೆ ನೇರವಾಗಿ ಜಮಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗಾದರೆ ಬನ್ನಿ ಈ ಒಂದು ಯೋಜನೆ ಬಹಳ ವಿಶೇಷವಾಗಿದೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ನಿಮ್ಮ ರೇಷನ್ ಕಾರ್ಡಲ್ಲಿ ಒಬ್ಬರಿದ್ದೀರಾ ಇಬ್ಬರು ಸದಸ್ಯರಿದ್ದೀರಾ ಮೂರು ಜನ ಸದಸ್ಯರಿದ್ದೀರಾ ನಾಲ್ಕು ಜನ ಸದಸ್ಯರಿದ್ದೀರಾ ಐದು ಜನ ಸದಸ್ಯರಿದ್ದೀರಾ ಹಾಗಾದರೆ ನಿಮಗೆ ಎಷ್ಟು ಹಣ ಬಂದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಸೊ ಇಲ್ಲಿ ಮೊದಲನೇದಾಗಿ ಇನ್ನೊಂದು ವಿಶೇಷ ಮಾಹಿತಿ ಸ್ನೇಹಿತರೆ ನೀವು ಗೂಗಲನ್ನು ಓಪನ್ ಮಾಡಿಕೊಳ್ಳಿ ಗೂಗಲ್ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಸರ್ಚ್ ಬಾಕ್ಸಲ್ಲಿ ಎಸ್ ಬಿ ಹೋರ್ತಿ ಡಾಟ್ ಕಾಮ್ ಅಂತ ಟೈಪ್ ಮಾಡ್ಕೊಳ್ಳಿ ಎಸ್ ಬಿ ಹೊರ್ತಿ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಮ್ಮ ಒಂದು ವೆಬ್ಸೈಟ್ ಕಾಣುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟೋ ಜನ ಸರ್ಚ್ ಮಾಡ್ತಾ ಇದ್ದಾರೆ ನೋಡಿ ಎಸ್ ಬಿ ಹೊರ್ತಿ ಡಾಟ್ ಕಾಮ್ ಅಂತ ಸೊ ಅದೇ ರೀತಿ ಇಲ್ಲಿ ಕೆಳಗಡೆ ಕೂಡ ನಿಮಗೆ ಎಸ್ ಬಿ ಹೊರ್ತಿ ಡಾಟ್ ಕಾಮ್ ಅಂತ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಸ್ ಬಿ ಹೊರ್ತಿ ಡಾಟ್ ಕಾಮ್ ವೆಬ್ಸೈಟಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿಗಳಿದ್ದಾವೆ ವಿಶೇಷವಾಗಿರುವಂಥ ಆರ್ಟಿಕಲ್ಸ್ಗಳಿದ್ದಾವೆ ಇವುಗಳನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಓದಬಹುದು ಹಾಗೂ ಇಲ್ಲಿ ಎಲ್ಲ ವಿಶೇಷ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು ಸರ್ಕಾರದ ಎಲ್ಲ ಯೋಜನೆಗಳ ಮಾಹಿತಿ ಇದರಲ್ಲಿ ಕೊಟ್ಟಿದ್ದೇನೆ ಹಾಗಾದರೆ ಬನ್ನಿ ನೇರವಾಗಿ ಟಾಪಿಕ್ಗೆ ಹೋಗೋಣ ನೋಡಿ ಸ್ನೇಹಿತರೆ ವಿಷಯನ ಸ್ವಲ್ಪ ಗಮನವಿಟ್ಟು ಕೇಳಿ ಅನ್ನಭಾಗ್ಯ ಯೋಜನೆಯಡಿ ಜುಲೈ ಒಂದರಿಂದ ಬಡ ಕುಟುಂಬದ ಪ್ರತಿ ವ್ಯಕ್ತಿಗೆ ತಲಾ ಐದು ಕೆ ಅಕ್ಕಿ ಹಾಗೂ ಒನ್ ಹಂಡ್ರೆಡ್ ಸೆವೆಂಟಿ ರುಪೀಸ್ ಫಲಾನುಭವಿಯ ಖಾತೆಗೆ ನೇರ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಸೊ ನೋಡಿ ಇಲ್ಲಿ ನಾಡಿನ ಜನತೆಗೆ ಚುನಾವಣಾ ಪೂರ್ವದಲ್ಲಿ ನಾವು ನೀಡಿದ ಭರವಸೆಯಂತೆ ಬಡ ಕುಟುಂಬದ ಪ್ರತಿ ಪ್ರತಿ ವ್ಯಕ್ತಿಗೆ ತಲಾ ಹತ್ತು ಕೆ ಜಿ ಅಕ್ಕಿಯನ್ನು ನೀಡಲು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೇವೆ ಹಾಗೂ ಇಲ್ಲೇನು ಕೊಟ್ಟಿದ್ದಾರೆ ಆ ನಂತರ ತೆಲಂಗಾಣ ಆಂಧ್ರ ಪ್ರದೇಶ ಪಂಜಾಬ್ ಇನ್ನೂ ಮುಂತಾದ ರಾಜ್ಯಗಳನ್ನು ಸಂಪರ್ಕಿಸಿ ಅಕ್ಕಿಯನ್ನು ಖರೀದಿಸಲು ನಾವು ನಡೆಸಿರುವೆ ಪ್ರಯತ್ನ ನಡೆಸಿದ್ದೇವೆ ಕೈ ಕೊಡಲಿಲ್ಲ ಹೀಗಾಗಿ ಜುಲೈ ಒಂದರಿಂದ ಜುಲೈ ಜುಲೈ ಒಂದರಿಂದ ಐದು ಕೆ ಜಿ ಅಕ್ಕಿ ಹಾಗೂ ಉಳಿದ ಐದು ಕೆ ಜಿ ಅಕ್ಕಿಯ ಬದಲಿಗೆ ಹಣ ನೀಡಲು ನಿರ್ಧರಿಸಿದ್ದೇವೆ ಅಂತ ಹೇಳಿದ್ದಾರೆ ಈ ಹಣದಲ್ಲಿ ಈ ಹಣದಲ್ಲಿ ಫಲಾನುಭವಿಗಳು ತಮ್ಮ ಕುಟುಂಬದ ಕುಟುಂಬಕ್ಕೆ ಬೇಕಿರುವ ಆಹಾರ ಧಾನ್ಯಗಳನ್ನು ಖರೀದಿಸಬಹುದಾಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೊ ಇದರ ಅರ್ಥ ಏನಂದರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದರು ರೇಷನ್ ಕಾರ್ಡಲ್ಲಿರುವ ಪ್ರತಿ ಸದಸ್ಯನಿಗೆ ಸೊ ಇಲ್ಲಿ ಕೇವಲ ನಿಮಗೆ ಇವಾಗ ಐದು ಕೆ ಜಿ ಅಕ್ಕಿ ಸಿಗತ್ತೆ ಐದು ಕೆ ಜಿ ಅಕ್ಕಿಯ ಬದಲಾಗಿ ಪ್ರತಿ ಕೆ ಜಿಗೆ ಮೂವತ್ತು ನಾಲ್ಕು ರೂಪಾಯಿಯಂತೆ ಐದು ಕೆ ಜಿ ಅಕ್ಕಿಯ ಬದಲಾಗಿ ಒನ್ ಹಂಡ್ರೆಡ್ ಸೆವೆಂಟಿ ರುಪೀಸ್ ಒನ್ನೂರ ಎಪ್ಪತ್ತು ರೂಪಾಯಿ ನಿಮಗೆ ಸಿಗತ್ತೆ ಸೊ ಒಬ್ಬ ಸದಸ್ಯನಿಗೆ ನಿಮ್ಮ ರೇಷನ್ ಕಾರ್ಡಲ್ಲಿ ಇಬ್ಬರಿದ್ದರೆ ನಿಮಗೆ ಎರಡುನೂ ಸಾರಿ ಮುನ್ನೂರ ನಲ್ವತ್ತು ರೂಪಾಯಿ ಸಿಗತ್ತೆ ಮೂರು ಜನ ಇದ್ದರೆ ಮತ್ತೆ ಪ್ಲಸ್ ಆಗುತ್ತೆ ಒನ್ ಸೆವೆಂಟಿ ರುಪೀಸ್ ಸೊ ಇಲ್ಲಿ ನೋಡಿ ನಾನು ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತೇನೆ ಇಲ್ಲಿ ಒಬ್ಬ ಸದಸ್ಯನಿಗೆ ಒಂದು ನೂರು ಎಪ್ಪತ್ತು ರೂಪಾಯಿ ಹಾಗೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಸದಸ್ಯರಿದ್ದೀರೋ ಅಷ್ಟು ಜನ ಸದಸ್ಯರಿಗೆ ಒನ್ ಸೆವೆಂಟಿ ಒನ್ ಸೆವೆಂಟಿ ಪ್ಲಸ್ ಆಗ್ತಾ ಹೋಗುತ್ತೆ ಸೊ ಇದು ಐದು ಕೆ ಜಿಯ ಅಕ್ಕಿಯ ಒಂದು ಲೆಕ್ಕ ಕೊಟ್ಟಿದ್ದಾರೆ ಮೂವತ್ತ್ನಾಲ್ಕು ರೂಪಾಯಿಯಂತೆ ಮೂವತ್ತ್ನಾಲ್ಕು ಇಂಟು ಐದು ಹಾಕಿದ್ರೆ ಒಂದು ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಸೊ ಎಷ್ಟು ಜನ ಸದಸ್ಯರಿದ್ದೀರಾ ಅಷ್ಟು ಜನ ಸದಸ್ಯರಿಗೆ ತಲಾ ಒಂದು ನೂರ ಎಪ್ಪತ್ತು ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಜಮ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇದು ಯಾವ ರೀತಿ ಹೇಗೆ ಹೇಗೆ ಜಮ ಆಗುತ್ತೆ ಏನು ಸಂಪೂರ್ಣ ಮಾಹಿತಿ ಇನ್ನೂ ಬಂದಿಲ್ಲ ಬಂದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ಕೊಡ್ತೇನೆ ಸೊ ಮುಖ್ಯಮಂತ್ರಿಗಳು ಈ ಒಂದು ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಅದಕ್ಕೆ ಈ ಒಂದು ಹೊಸ ಅಪ್ಡೇಟ್ ನಿಮಗೆ ತಿಳಿಸಿದ್ದೇನೆ ಸೊ ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಎಸ್ ಬಿ ಹೊರ್ತಿ ವೆಬ್ಸೈಟ್ ಕೂಡ ವಿಸಿಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ धन्यवाद